श्रीराम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवूनी प्रपंच मुमुक्षुजनालागी अध्यात्मचर्चा करोनि बहुलोकजे मेलवीति। नमस्कारत्या ब्रह्मचैतन्यमूर्ति अलंकापुरी पुण्यभूमि पवित्र तिथेनांदतो ज्ञानराजा सुपात्र तया आठवीता महापुण्यराशि। नमस्कारमाधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 219 राजा पराधीनो जाहला का सिंह रोगे रुंधला तैसा पुरुष प्रकृति आला स्वतेजा मुके शत्रुगळिंद प्राप्त पराधीनते राजनन्नु अथवा रोगवु सिंहवन्नु तेजोहीनगोळिसुवंते पुरुष प्रकृतियन्नु वंदि स्वतेज कळेदुकोळ्ळुवनु। शत्रुगळिंद पराधीनते होंदिद राजनु तेजोहीननागुत्ताने अथवा ರೋಗದಿಂದ ಬಳಲುತ್ತಿರುವ ಸಿಂಹವು ತೇಜೋಹೀನವಾಗುತ್ತದೆ, ಅದರಂತೆ ಪುರುಷನು ಅಂದರೆ ಬ್ರಹ್ಮನು ಪ್ರಕೃತಿಯನ್ನು ಹೊಂದಿ ಸ್ವತೇಜವನ್ನು ಕಳೆದುಕೊಳ್ಳುವನು. ಜಾಗತಾನರು ಸಹಸಾ ನಿದ್ರಾಪಾಡೂನಿ ಜೈಸಾ ಸ್ವಪ್ನೀಚಿಯಾ ಸೋಸಾ ವಶ್ಯು ಕೀಜೆ. ಎತ್ತರಗೊಂಡ ಮನುಷ್ಯನು ನಿದ್ರೆಯಲ್ಲಿರುವಾಗ ಅವನು ಸ್ವಪ್ನದ ಸುಖ ದುಃಖಗಳಿಗೆ ಅವನು ವಶನಾಗುವನು. ಒಬ್ಬ ಎತ್ತರಗೊಂಡ ಮನುಷ್ಯನು ನಿದ್ರೆಯಲ್ಲಿರುವಾಗ ಸ್ವಾಭಾವಿಕವಾಗಿಯೇ ಸ್ವಪ್ನದ ಸುಖ ದುಃಖಗಳಿಗೆ ವಶವಾಗಿರುವನು. ತೈಸೇ ಪ್ರಕೃತಿದಾಲೆ ಪಣೆ ಪುರುಷಾಗುಣ ಭೋಗಣೆ ಉದಾಸ ಅಂತುರಿ ಗುಣೆ ಆತುಡೆ ದೇವಿ. ಅದರಂತೆ ಪ್ರಕೃತಿಯ ಸ್ವಾಧೀನತೆಯಿಂದಾಗಿ ಪುರುಷನು ಗುಣ ಭೋಗಿಸುವ ನದರಿಂದಾಗಿ ವಿರಕ್ತನು ಸ್ತ್ರೀ ಸಹವಾಸದಿಂದಾಗಿ ಸುಖ ದುಃಖಗಳ ಚಕ್ರದಲ್ಲಿ ಸಿಕ್ಕಿಕೊಳ್ಳುವನು. ಯಾವ ರೀತಿಯಾಗಿ ಒಬ್ಬ ಅತ್ಯಂತ ವಿರಕ್ತ ಪುರುಷನು ಸ್ತ್ರೀ ಸಹವಾಸದಿಂದ ಅನೇಕ ಪ್ರಕಾರದ ಸುಖ ದುಃಖಗಳ ಚಕ್ರದಲ್ಲಿ ಸಿಕ್ಕಿ ಬೀಳುವಂತೆ ಪುರುಷನು ಅಂದರೆ ಬ್ರಹ್ಮನು ಪ್ರಕೃತಿಯ ಪರಾಧೀನತೆಯಿಂದಾಗಿ ಅನೇಕ ಪ್ರಕಾರದಿಂದ ಸತ್ವರಜತಮಾದಿ ಗುಣಗಳನ್ನು ಭೋಗಿಸುವನು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.